ಸಚಿವರು ಡಾಕ್ಟರ್ ಎನ್ಸಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಭಿವೃದ್ಧಿಯ ಹರಿಕಾರ, ಪ್ರತಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಚಿಸುವ ನಾಯಕ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ಸಿ ಸುಧಾಕರ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಸಚಿವ ಎನ್ಸಿ ಸುಧಾಕರ್ ಅವರಿಗೆ ಆರೋಗ್ಯ ಆಯುಷ್ ಕೊಡಲಿ, ಅವರು ನೂರು ಕಾಲ ಬದುಕಿ ಬಾಳಲಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿ ಶುಭ ಕೋರುವವರು. ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರದ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಹಾಗೂ ಮುಖಂಡರಾದ ಗಂಗಾಧರ್ ರೆಡ್ಡಿ ಮಾಡಿಕೆರೆ. ಅಂಬೇಡ್ಕರ್ ಬೋರ್ಡ್ ಇಡುವ ವಿಚಾರ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿ ಹೊಸೂರು ಗ್ರಾಮದಲ್ಲಿ ಘಟನೆ. ಚಿಂತಾಮಣಿ ಅಂಬೇಡ್ಕರ್ ಬೋರ್ಡ್ ಅನ್ನು ಹಾಲಿನ ಡೇರಿ ಪಕ್ಕದಲ್ಲಿ ಇಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಎಸ್ಸಿ ಜನಾಂಗಕ್ಕೆ ಸೇರಿದ ಶಿವಪ್ಪ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ಎಸ್ಸಿ ಜನಾಂಗಕ್ಕೆ ಸೇರಿದ ಯುವಕರು ಎಲ್ಲರೂ ಸೇರಿ ತಮ್ಮ ಗ್ರಾಮದ ಹಾಲಿನ ಡೇರಿ ಪಕ್ಕದಲ್ಲಿ ಅಂಬೇಡ್ಕರ್ ಬೋರ್ಡ್ ಇಡಲು ಮಾತನಾಡಿಕೊಂಡಿದ್ದು, ಅಂಬೇಡ್ಕರ್ ಬೋರ್ಡ್ ಅನ್ನು ಹಾಲಿನ ಡೇರಿ ಪಕ್ಕದಲ್ಲಿ ಇಡದಂತೆ ಗ್ರಾಮದ ನಾಯಕ ಜನಾಂಗದವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಎಂದು ಆರೋಪಿಸಿದ್ರು. ನಂತರ ತಾವು ಅಂಬೇಡ್ಕರ್ ಬೋರ್ಡ್ ನಿರ್ಮಾಣ ಮಾಡಲು ಸ್ಥಳವನ್ನು ಗುರುತಿಸಿಕೊಟ್ಟು ಕಾಲೋನಿಯಲ್ಲಿ ನಾಮಫಲಕ ಉದ್ಘಾಟನೆ ಮಾಡಲು ಗ್ರಾಮ ಪಂಚಾಯಿತಿ ಮನವಿ ಪತ್ರವನ್ನು ನೀಡಿದ್ದು, ಅಂಬೇಡ್ಕರ್ ಬೋರ್ಡ್ ಇಡುವ ವಿಚಾರದಲ್ಲಿ ತಮಗೂ ತಮ್ಮ ಜನಾಂಗಕ್ಕೂ ಹಾಗೂ ನಾಯಕ ಜನಾಂಗಕ್ಕೂ ಮನಸ್ತಾಪದ ವಿಚಾರಕ್ಕೆ ಇಂದು ಸಂಜೆ ವೇಳೆ ಶಿವಪ್ಪ ತಂಗಿಯ ಮಗ ಮಧು ರವಿ ಪ್ರಸನ್ನಕುಮಾರ್ನವರು ಗಂಗಮ್ಮ ದೇವಸ್ಥಾನದ ಬಳಿ ಇದ್ದಾಗ ಗ್ರಾಮದ ನಾಯಕ ಜನಾಂಗದ ಎಂಆರ್ ಗಗನ್, ಬಾಬು, ವೇಣು, ತಿಲಕ್ ಎಂಬುವರು ಅಕ್ರಮ ಗುಂಪು ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದು, ಹಲ್ಲೆಗೊಳಗಾದ ವ್ಯಕ್ತಿಗಳು ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ದೂರಿದ್ದಾರೆ. ಘಟನೆ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸುಮಾರು 50 ವರ್ಷ ಆಗಿದೆ. ನಮಗೆ ಒಂದು ಅರ್ಧ ಅಡಿ ಜಮೀನು ಕೂಡ ನಮ್ಗೆ ನೀಡಿರಲ್ಲ ಹೊಸೂರಲ್ಲಿ. ಈ ಥರ ಆಗಿದ್ದು ನಮ್ಮ ಅಂಬೇಡ್ಕರ್ ಭಾವಚಿತ್ರವನ್ನು ನಾವು ಇಕ್ಕಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟಾಗೆಲ್ಲ ಇದು ಮೂರನೇ ಬಾರಿ ಕಾಲೋನಿಗೆ ನುಗ್ಗಿ ಹೊಡೆದಿರೋದಂತ ಪರಿಸ್ಥಿತಿ ಬಂದಿದೆ. ಇದನ್ನು ಮೂರನೇ ಬಾರಿ ಆ ಬಹುಶಃ ಇತಿಹಾಸ ತಗೊಂಡ್ರೆ ಕಣ್ಣಲ್ಲಿ ದುಃಖ ಬರುತ್ತೆ. ಇದು ಎರಡನೇ ಬಾರಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು.
ನಮ್ಮ ಹುಡುಗರೀಗ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿ ಇಲ್ಲಿ ಬೆಡ್ ಮೇಲೆ ಮಲಗಿಸಿದ್ದಾರೆ. ಕಾರಣ ಏನಂತಂದರೆ ಹೊಸೂರಲ್ಲಿ ಕೆಲವೊಂದು ಹುಡುಗರು ಇದ್ದಾರೆ, ಭಾರಿ ದೌರ್ಜನ್ಯದಿಂದ ನಮ್ಮನ್ನು ಹೊಡೆದಿದ್ದಾರೆ. ಇವ ಮನೆಗೆ ದೇವಸ್ಥಾನ ಹತ್ರ ಇರುವಂಥ ಹುಡುಗನ ಬಂದು ಹೊಡೆದಿದ್ದಾರೆ. ಹೆಚ್ಚು ಜನ ಕಳಿಸಿಲ್ಲ ನನಗೆ. ಒಂದು ಮೂವತ್ತು ಶಿವಪ್ಪ ಅಂತ ನಿಮ್ಮದು ಟಿ ಹೊಸೂರು ತಳವಾರ ಪೋಸ್ಟು ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸೂರು ಗ್ರಾಮದಲ್ಲಿ ಈ ನಡುವೆ ಅಂಬೇಡ್ಕರ್ ಬೋರ್ಡು ಮತ್ತು ಅವನು ಇನ್ನೊಬ್ಬ ಗಗನ್ ಅಂತ ಬರ್ತಾನೆ, ಗಗನ್ ಎಮ್ ಆರ್ ಗಗನ್ ಅಂತ ಸರ್, ಅವನದೇ ಸರ್ ದೌರ್ಜನ್ಯ ಅಂದರೆ ಇಪ್ಪ ಬೋರ್ಡು ಇಕ್ತೀವಿ ಅಂತ ಸಂದೇಶ ಬಂದಾಗ ಆವಾಗಿನಿಂದ ಇದೇ ಥರ ಒಂದು ವಾರದಿಂದ ಇದು ಎರಡನೇ ಬಾರಿ ಗಲಾಟೆ ಸರ್. ಅಂಬೇಡ್ಕರ್ ಬೋರ್ಡ್ ಇಕ್ಬೇಕು ಅಂತ ನಾವು ಅನ್ಕೊಂಡ್ವಿ ಆವಾಗ ಮೊದಲು, ಅವಾಗ ಮುಚ್ಚಲಿಕೆ ಬರೆದು ಸ್ಟೇಷನಲ್ಲಿ ಮುಚ್ಚಲಿಕೆ ಇದೆ ಸರ್. ಒಂದು ಒಂದು ಹದಿನೈದು ವರ್ಷ ಮೇಲಾಗಿರ್ಬೋದು ಸರ್, ಹದಿನೈದು ವರ್ಷ ಮೇಲಾಗಿರ್ಬೋದು ಸರ್. ಇದೇ ಇದೇ ವಿಚಾರಕ್ಕೆ ಆವತ್ತು ಆವತ್ತಿನಿಂದ ದೌರ್ಜನ್ಯ ಸರ್ ನಮ್ಮ ಮೇಲೆ. ಹೌದು ಸರ್, ವಾಲ್ಮೀಕಿ ಸಮುದಾಯದವರು ಸರ್ ಒಂದು ತಿಂಗಳಿಂದ ಅಂಬೇಡ್ಕರ್ ಬೋರ್ಡ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟೇ ಅವ್ರು ಬಂದಿದ್ದು ಮೊನ್ನೆ ಎಲ್ಲ ದೊಡ್ಡ ಮನುಷ್ಯ ಮೆಂಬರ್ಗಳನ್ನ ಮಾತಾಡಿದ್ರೆ ಸರ್ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂತ ಹೇಳಿದರು. ಮೊನ್ನೆ ಎಲ್ಲ ನಮ್ಮ ಹುಡುಗನೆಲ್ಲ ಹೊಡೆದಿದ್ರು ಸರ್, ಏನೋ ಪೈಟ್ ಅಂತ ಅಂತ ನಾವು ಸುಮ್ಮನೆ ಆಗಿಬಿಟ್ರೆ. ಇವತ್ತೆಲ್ಲ ಮೊನ್ನೆ ದೇವಸ್ಥಾನ ಹತ್ರ ಸುಮ್ಮನೆ ಇದ್ರು ಸಾಯಂಕಾಲ ಒಂದು ಆರೂವರೆಯಲ್ಲಿ ಬಂದ ತಕ್ಷಣ ಹೊಡ್ತಾ ಇದ್ರು. ಸಪೋರ್ಟ್ ಹೋಗೋದಕ್ಕೆ ಇಟ್ಕೆದಲ್ಲೂ ಹಾಕೋಬಿಟ್ರು. ಏನು ಕಾಣಿದ್ರು ಹೊಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರು ಯಾವ ಹೇಳ್ತಾ ಇದ್ರು, ಯಾರು ಹೇಳಿದ್ ನಿಮ್ಗೆ ಹಂಗೆ ಹಿಂಗೆ ಅಂತ ನಮ್ಮೆಲ್ಲ ಕರೆಟ ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಎಲ್ಲ ಹುಡುಗರೇ ಯಾರೋ ದೊಡ್ಡವ್ರು ಎಬ್ಬಿಸ್ತಾ ಅವರೇ ಊರಲ್ಲಿ ಅಂಬೇಡ್ಕರ್ ಬೋರ್ಡಿಂದ ಎಬ್ಬಿಸ್ತಾ ಅವರೇ ಹೆಸರುಗಳು ಹೇಳ್ಬೇಕು ಸರ್. ಅವತ್ತು ವೇಣು ಗಗನ್ ಅವ್ರ ಸಂದೀಪ್ ಅವರೆಲ್ಲ ಸ್ನೇಹಿತರು ಏನಿಲ್ಲ ಸರ್, ಹೊಡೆದಿದ್ರು ಸರ್ ಹೊಡೆದಿರೋದು ಆದ್ರೆ